ಹೊರತುಪಡಿಸಿ ಇಷ್ಟು 150 ಶವ ಸಂಸ್ಕಾರ ಮಾಡಿದಕ್ಕೆ ಖರ್ಚು ಮಾಡಿರುವಂತ ಶಿವಣ್ಣ ಬರೇ 29,000 ರೂಪಾಯಿ ಮಾತ್ರ. ಸೌದೆ ಅಲ್ಲಿ ಬೇರೆ ಖರ್ಚು ಮಾಡಿರುವಂತದ್ದು ಕೇವಲ 29,000 ರೂಪಾಯಿ. 7,500 ರೂಪಾಯಿ ಅಲ್ಲಿ ಸ್ಟ್ರೀಟ್ ಲೈಟ್ ಕತ್ತಲೆ ಕೂಡ ನಮ್ಮಲ್ಲಿ 24x7 ಎರಡು ಗಂಟೆ ರಾತ್ರಿಗೂ ಬಾಡಿ ಬಂದರೂ ಕೂಡ ನಾವು ಅಲ್ಲಿ ಶವ ಸಂಸ್ಕಾರ ಮಾಡಿದಂಥ ಇತಿಹಾಸ ಇದೆ. ಒಟ್ಟು 36,500 ರೂಪಾಯಿಯನ್ನು ಖರ್ಚು ಅಂತೇಳಿ ಅಲ್ಲಿ ತೋರಿಸಿದ್ದೇವೆ. ಉಳಿಕೆ ಮೊತ್ತ 22,27,000 ರೂಪಾಯಿ ಉಳಿಕೆ ದುಡ್ಡು ಉಳಿದಿದೆ. ಖರ್ಚಾಗಿರುವಂಥದ್ದು ಕೇವಲ ನಿರ್ವಹಣೆ ದೃಷ್ಟಿಯಲ್ಲಿ 36,000. ನೀವು ಹೇಳುವುದು 150 ಸುಡಲಿಕ್ಕೆ ಬರೀ 36,000 ರೂಪಾಯಿ ಖರ್ಚಾಯ್ತಾ ಅಂತೇಳಿ. ನಾನು ನಿಜವಾಗಿಯೂ ನಮ್ಮ ಸ್ನೇಹಿತರನ್ನ ಯಾಕೆ ನನ್ನ ನಿಮಿತ್ತ ಮಾತ್ರ ಯಾಕೆಂತೇಳಿದ್ರೆ ಇವರೆಲ್ಲರೂ ಕೂಡ ತನ್ನ ಮನೆಯ ಕೆಲಸದಾಗಿ ಅಲ್ಲಿ ಸೌದೆ ಇಲ್ಲದಂಥ ಸಂದರ್ಭದಲ್ಲಿ ಅಲ್ಲಿಗೆ ಕಟ್ಟಿಗೆಯನ್ನು ಮಾಡಿ ತಂದು ಹಾಕುವಂಥದ್ದು ಇರ್ಬೋದು ಅಥವಾ ಯಾವುದು ಕೂಡ ಅದು ಪಿಕಪ್ ಬಾಡಿಗೆ ಇರ್ಬೋದು ಲಾರಿ ಬಾಡಿಗೆ ಇರ್ಬೋದು ಅದೆಲ್ಲರೂ ಕೂಡ ನಮ್ಮ ಸ್ನೇಹಿತರೇ ಬರೆಸಿರುವುದರಿಂದ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇದನ್ನು ಮಾಡಿರುವಂಥದ್ದು ಕೂಡ ನಾನು ಹೇಳಿದೆ ಯಾಕೆ ಹಣದ ಉಳಿತಾಯ ಮಾಡಿದೆ. ಮುಂದಿನ ದಿವಸದಲ್ಲಿ ಅದು ವ್ಯವಸ್ಥಿತವಾಗಿ ನಡೀಬೇಕಾದ್ರೆ ಹಣಕಾಸಿನ ವ್ಯವಸ್ಥೆ ಬೇಕು. ಆ ಸಂದರ್ಭದಲ್ಲಿ ಹಣ ಇಲ್ಲ ಅಂತೇಳಿ ನಾವು ಸ್ಮಶಾನದಲ್ಲಿ ಸೋರ್ತಾ ಇದೆ ಅಥವಾ ಬೇಸಿನ ಕೆಟ್ಟೋಗಿದೆ ಅಂತ ಹೇಳಿದರೆ ಅದಕ್ಕೆ ಅರ್ಥ ಇಲ್ಲ. ಆದ್ದರಿಂದ ಆ ದುಡ್ಡು ಉಳಿಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಅದನ್ನು ಉಳಿಸಿದ್ದೇವೆ. ಉಳಿಕೆ ಖರ್ಚನ್ನು ನಾವು ಸ್ವಂತ ಕೈಯಿಂದಲೇ ಹಾಕಿ ಈ ಕೆಲಸವನ್ನು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ತದನಂತರ ನಾನಾಗಲೇ ಹೇಳಿದೆ, ಘಂಟಾಘೋಷವಾಗಿ ಪತ್ರಿಕಾ ಮಾಧ್ಯಮದ ಮುಂದೆ ಸಮಾಜಕ್ಕೆ ಕೇಳಿ ಇಚ್ಛೆಪಡ್ತೇನೆ. ಯಾರಾದರೂ ಒಬ್ಬನೇ ಒಬ್ಬನ ವ್ಯಕ್ತಿ 3,000 ನಾವು ನೆನಸುಡುವುದಿಲ್ಲ, 6,000 ಕೊಡಿ, 10,000 ಕೊಡಿ ಅಂತ ಕೇಳಿದಂಥ ಕ್ರಮ ಇದ್ದರೆ ಪ್ರಯಾಸ ನಮ್ಮ ಗಮನಕ್ಕೆ ತರಬೋದಿತ್ತು ಅಥವಾ ಗ್ರಾಮ ಪಂಚಾಯತ್ನ ಗಮನಕ್ಕೆ ತರಬೋದಿತ್ತು ಅಥವಾ ಲಯನ್ಸ್ ಅಂತೇಳಿ ಅಲ್ಲಿ ಬೋರ್ಡ್ ಇದೆ ಅವರ ಗಮನಕ್ಕೆ ತರಬೋದಿತ್ತು. ಏಕೈಕಿ ಅಪಪ್ರಚಾರ ಮಾಡಿಕೊಂಡು 6,000 ರೂಪಾಯಿ ತೆಗೊಂಡಿದ್ದಾರೆ, 10,000 ರೂಪಾಯಿ ತೆಗೊಂಡಿದ್ದಾರೆ ಅಂತ ಹೇಳುವಂಥದ್ದನ್ನು ಸರಸಗಟ ತಿರಸ್ಕರಿಸ್ತಾ ಇದ್ದೇನೆ. ಅದನ್ನು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಅದಕ್ಕೆ ನಾವು ಆ ಸಂದರ್ಭದಲ್ಲಿ ಉತ್ತರವನ್ನು ಕೂಡ ಕೊಡ್ತೇವೆ. 3,000 ರೂಪಾಯಿಯನ್ನು ನಾವು ಪಂಚಾಯತ್ ರೀತಿ ನಿರ್ವಹಣಾ ಸಮಿತಿಯಲ್ಲಿ